30 ಮಿನಿಟ್ಸ್ 30 ನ್ಯೂಸ್ ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ನಾನು ಚೈತ್ರರಾಜ್. ಇಡೀ ಕರ್ನಾಟಕದಾದ್ಯಂತ ಭಾರಿ ಮಳೆಯಾಗುತ್ತದೆ. ಇನ್ನೂ ಕೂಡ 3 ರಿಂದ 5 ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಇವತ್ತು ಏನೇನು ಆಗಿದೆ, ಯಾವ ರೀತಿ ಅವಾಂತರಗಳಾಗಿದೆ, ನಿನ್ನೆಯ ಅವಾಂತರಗಳನ್ನು ಸರಿ ಮಾಡುವಂತಹ ಪ್ರಯತ್ನಗಳ ಆಗಿದೆಯಾ, ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಈ ಎಲ್ಲ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. भीमा नदी आर्भट के उत्तर कर्नाटक बहुत जिले प्रवाह के तुत्ते हिन्ले सीएं बीएसवै नेरेपीडित प्रदेश वैमानिक समीक्षे हवामान वैपरीत्यदीएं वैमानिक समीक्षा अर्ध के मटकुगू मलय कारण विजयपुर वैमानिक समीक्षे कईबिट सीएं येडियूरप्प विशेष विमान बेंगलूरिगे वापस मोड़ कविद वातावरण भारी मा बर मुनूचने हिन्ले वैमानिक समीक्षे नडेसलु हेलिकाप्टर सिब्बंदी ओप्पलिल्ल अनिवार्यवागि सीएं वैमानिक समीक्षे मटकुगू सीएं बीएसवै ವೈಮಾನಿಕ ಸಮೀಕ್ಷೆಯನ್ನ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರವಾಹ ಪ್ರವಾಸೋದ್ಯಮಕ್ಕೆ ಹೋಲಿಕೆ ಮಾಡಿ ಲೇವಡಿ ಮಾಡಿದ್ದಾರೆ. ನೋಡ ನೋಡುತ್ತಲೇ ಮಣ್ಣಿನ ಮನೆ ಕುಸಿದು ಬಿದ್ದಿದೆ. ಇದರಿಂದ ಕೆಲಕಾಲ ಸುತ್ತಮುತ್ತಲಿನ ಜನರು ಭಯಭೀತರಾಗಿದ್ರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹಳ್ಳದಕೆರೆ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ಬಸಪ್ಪ ಅನ್ನೋರ ಮನೆ ಸಂಪೂರ್ಣವಾಗಿ ನೆಲಸಮವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮನೆ ಬೀಳೋ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಹಳೆ ಮನೆ ಕುಸಿತದಿಂದ ಪಕ್ಕದ ಮನೆಗಳು ಸಹ ಜಖಮಾಗಿದೆ. ಹೇಳ್ರಿ ನಾ ಇದೆ ಬೆಂಗಳೂರಲ್ಲಿ ಕೆಲ ದಿನಗಳಿಂದ ಅಬ್ಬರಿಸುತ್ತಾ ಇರುವ ಮಳೆ ಇನ್ನೂ 4-5 ದಿನ ಅಬ್ಬರವನ್ನ ಮಾಡಲಿದೆ. ಹಾಗೆಯೇ 4-5 ದಿನ ಭಾರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಆಲ್ರೆಡಿ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆ ಆರ್ಭಟ ಮುಂದುವರಿಲಿದ್ದು ಮೈಸೂರು ಭಾಗ, ದಕ್ಷಿಣ ಒಳನಾಡು, ಉತ್ತರ ಒಳನಾಡು, ಮಲೆನಾಡು ಭಾಗದಲ್ಲೂ ಭಾರಿ ಮಳೆ ಆಗಲಿದೆ. ಇವತ್ತು ಹಾಗೂ ನಾಳೆ ರಾತ್ರಿಯೂ ಭಾರಿ ಮಳೆ ಆಗಲಿದ್ದು ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ಆಂಧ್ರಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳದಲ್ಲೂ ಭಾರಿ ಮಳೆ ಆಗ್ತಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿಯಿಡೀ ಸುರಿದ ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಹಲವು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನ ಇನ್ನೂ ಪರದಾಡುತ್ತಿದ್ದಾರೆ. ಗುರುದತ್ತ ಲೇಔಟ್ನ ರಾಜಕಾಲುವೆಯ ತಡೆಗೋಡೆ ಕುಸಿತವಾಗಿದೆ. ಇವತ್ತು ಮತ್ತೆ ಮಳೆ ಹೆಚ್ಚಾದರೆ ಅಕ್ಕಪಕ್ಕದ ಕಟ್ಟಡಗಳಿಗೆ ಹಾನಿಯಾಗುವ ಅಪಾಯ ಎದುರಾಗಿದೆ. ಸದ್ಯ ತಡೆಗೋಡೆ ಕುಸಿತದ ಕಡೆ ಬಿಬಿಎಂಪಿ ದುರಸ್ತಿ ಕೆಲಸ ಮಾಡುತ್ತಿದೆ. ರಾತ್ರಿ ಆರ್ಆರ್ ನಗರದ ಮೀನಾಕ್ಷಿ ಕಲ್ಯಾಣ ಮಂಟಪಕ್ಕೆ ನೀರು ನುಗ್ಗಿತ್ತು. ಬೆಳಗ್ಗೆ ಎಲ್ಲಾ ನೀರು ಹರಿದು ಹೋದ ಮೇಲೆ ಇದೇ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೆದಿದೆ. ಏನೋ ಕೋರಮಂಗಲದ 8ನೇ ಮುಖ್ಯ ರಸ್ತೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರಿನ ಹೊಸಕೆರೆಹಳ್ಳಿ ರಾಜಕಾಲುವೆ ಗೋಡೆ ಕುಸಿತಗೊಂಡಿದ್ದು ಬಿಬಿಎಂಪಿ ಸಿಬ್ಬಂದಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಸ್ಥಳಕ್ಕೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಭೇಟಿ ಕೊಟ್ಟು ರಾಜಕಾಲುವೆ ಜಲಮಂಡಳಿ ಕಾಮಗಾರಿಯ ಪರಿಶೀಲನೆ ಮಾಡಿದರು. ಇನ್ನು ಸ್ಥಳಕ್ಕೆ ಡಿಸಿಎಂ ಅಶ್ವತ್ಥನಾರಾಯಣ್ ಕೂಡ ಆಗಮಿಸಿ ರಾಜಕಾಲುವೆ ಗೋಡೆ ದುರಸ್ತಿ ಕಾರ್ಯವನ್ನು ವೀಕ್ಷಣೆ ಮಾಡಿದರು. ಡಿಸಿಎಂಗೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಮಾಹಿತಿಯನ್ನು ಕೊಟ್ಟರು. ಈ ವೇಳೆ ಮಾತನಾಡಿದ ಮಂಜುನಾಥ್ ಪ್ರಸಾದ್, ಮಳೆಯಿಂದಾಗಿ 30 ವಾರ್ಡನೇ ಸಮಸ್ಯೆಯಾಗಿದೆ. ಬೆಳಗ್ಗೆಯಿಂದಲೂ ಎಲ್ಲಾ ಕಡೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದೇವೆ ಅಂತ ಹೇಳಿದರು. ರಿಮಾಡ್ಲಿಂಗ್ ಆಫ್ ಏನೊಂದು ರಾಜಕಾಲುವೆಗಳು ಅಥವಾ ಸ್ಟಾಮ್ ವಾಟರ್ ಡ್ರೈನ್ ಆಗಬೇಕಾಗಿದೆ, ಅದನ್ನು ಆಗದ ಕಾರಣ ಒಂದಿಷ್ಟು ಸಮಸ್ಯೆಗಳು ಎದುರಿಸಿರುವಂಥದ್ದಿದೆ. ಶಾಶ್ವತವಾಗಿಯೂ ರಿಮಾಡ್ಲಿಂಗ್ ಮಾಡಿ ಇನ್ನು 400 ಕಿಲೋಮೀಟರ್ನ ಮಾಡುವಂಥದ್ದನ್ನೆಲ್ಲ ಕೈಗೆತ್ಕೊಂಡು ಮತ್ತೇನು ಕಟ್ಟಡಗಳನ್ನೆಲ್ಲ ತೆರವುಗೊಳಿಸುವಂಥದ್ದು ಇನ್ನೂ 700 ಇದೆ, ಅದನ್ನು ಮಾಡಿ ಶಾಶ್ವತ ಪರಿಹಾರ ಕಂಡುಹಿಡಿಯುವಂಥದ್ದನ್ನ ಮಾಡ್ತೀವಿ. ಗದಗ್ನಲ್ಲಿ ವರುಣನ ಆರ್ಭಟಕ್ಕೆ ಕಟಾವಿಗೆ ಬಂದಿದ್ದ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಹೊಂಬಳ ಗ್ರಾಮದಲ್ಲಿ ರೈತ ಸಿದ್ದಪ್ಪ ತನ್ನ 4.5 ಎಕರೆ ಜಮೀನಿನಲ್ಲಿ ಕಟಾವು ಮಾಡಿ ಇಟ್ಟಿರುವ ಈರುಳ್ಳಿ ಬೆಳೆ ಮಳೆಯ ಅಬ್ಬರಕ್ಕೆ ಕೊಳೆತು ಹಾನಿಯಾಗಿದೆ. ಈ ಬಾರಿಯ ಅತಿವೃಷ್ಟಿಯಿಂದ ಇನ್ನು ಹಲವು ರೈತರ ಬೆಳೆಗಳು ಹಾನಿಯಾಗಿದೆ. ಗದಗ ಜಿಲ್ಲೆಯಲ್ಲಿ ಒಟ್ಟು 20,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಇಷ್ಟೆಲ್ಲ ಹಾನಿಯಾಗಿದ್ರೂ ಅಧಿಕಾರಿಗಳು ಮಾತ್ರ ಜಮೀನುಗಳತ್ತ ತಿರುಗಿ ನೋಡ್ತಿಲ್ಲ ಅಂತ ರೈತರು ಆರೋಪಿಸಿದ್ದಾರೆ. ಸರ್ಕಾರ ಈರುಳ್ಳಿ ಬೆಳೆಗೆ ಸೂಕ್ತವಾದ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ವಿಜಯಪುರದಲ್ಲಿ ಸತತ ಮಳೆ ಮಂಜಿನಿಂದ ಈರುಳ್ಳಿ ಬೆಳೆ ನಾಶವಾಗುತ್ತಿದೆ. ಈ ಬಾರಿ 7,851 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡಲಾಗಿತ್ತು. ಈವರೆಗಿನ ಸಮೀಕ್ಷೆಯಂತೆ 1,296 ಹೆಕ್ಟೇರ್ ಪ್ರದೇಶದ ಈರುಳ್ಳಿ ಬೆಳೆ ಹಾನಿಯಾಗಿದ್ದು ಸುಮಾರು 15.7 ಕೋಟಿ ಹಾನಿಯಾಗಿದೆ. ಕೊಳೆ ರೋಗದಿಂದ ಈರುಳ್ಳಿ ಗಾತ್ರ ಕುಂಠಿತವಾಗಿದ್ದು ಈರುಳ್ಳಿ ಬೆಳೆಯ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗಿದೆ. ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹ ಮಾಡಿದ್ದಾರೆ.
ಮಳೆಯಿಂದಾಗಿ ಹಾಳಾಗಿರುವ ಈರುಳ್ಳಿ ಬೆಳೆ ಗ್ರಾಹಕರ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಬೆಂಗಳೂರಿನಲ್ಲಿ 1 ಕೆಜಿ ಈರುಳ್ಳಿಗೆ ಬರೋಬ್ಬರಿ 100 ರೂಪಾಯಿ ದರವಿದೆ. ರಾಜ್ಯದ ವಿವಿಧ ಕಡೆಯಿಂದ ಎಪಿಎಂಸಿ ಮಾರುಕಟ್ಟೆಗೆ ಈರುಳ್ಳಿ ಬಂದಿದ್ದು ಒಳ್ಳೆ ಗುಣಮಟ್ಟದ ಈರುಳ್ಳಿ ಕೆಜಿಗೆ 100 ರೂಪಾಯಿ ಆಗಿದೆ. ಮಹಾರಾಷ್ಟ್ರದಿಂದ ಉತ್ತಮ ಗುಣಮಟ್ಟದ ಈರುಳ್ಳಿ ಬಂದಿದ್ದು ಹೋಲ್ಸೇಲ್ ದರ ಕೆಜಿಗೆ 80 ರಿಂದ 100 ರೂಪಾಯಿ ವರೆಗೆ ಆಗಿದೆ. ಈಜಿಪ್ಟ್ನಿಂದಲೂ ಈರುಳ್ಳಿ ಆಮದಾಗಿದ್ದು ದೊಡ್ಡ ಗಾತ್ರದ ಈಜಿಪ್ಟ್ ಈರುಳ್ಳಿಗೆ ಬೇಡಿಕೆ ಕಡಿಮೆ. ಜನವರಿ 15ರ ನಂತರವೇ ಈರುಳ್ಳಿ ಬೆಲೆ ಇಳಿಯುವ ಸಾಧ್ಯತೆ ಇದೆ. ಅತ್ತ ಹುಬ್ಬಳ್ಳಿಯಲ್ಲೂ ಅತಿವೃಷ್ಟಿಯಿಂದ ಈರುಳ್ಳಿ ಬೆಳೆ ನಷ್ಟವಾಗಿರುವ ಹಿನ್ನೆಲೆಯಲ್ಲಿ ಈರುಳ್ಳಿ ದರ ಗಗನಕ್ಕೇರಿದೆ. ಕೆಜಿ ಈರುಳ್ಳಿಗೆ 90ರಿಂದ 110 ರೂಪಾಯಿ ಬೆಲೆ ಇದೆ. ಗದಗ, ಹಾವೇರಿ, ಬಾಗಲಕೋಟೆ, ಕೊಪ್ಪಳ, ಧಾರವಾಡ ಜಿಲ್ಲೆಗಳಲ್ಲಿ ಇಳುವರಿ ಕುಸಿತವಾಗಿದ್ದು ಬೇಡಿಕೆಗೆ ತಕ್ಕಂತೆ ಈರುಳ್ಳಿ ಪೂರೈಕೆ ಆಗದಿದ್ದರಿಂದ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಎನ್ನಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರು ಬೆಳೆದ ಈರುಳ್ಳಿ ಬೆಳೆ ಅತಿವೃಷ್ಟಿಯಿಂದ ಹೊಲದಲ್ಲೇ ಕೊಳೆತು ಹಾನಿಯಾದರೆ ಇನ್ನೊಂದು ಕಡೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಗಗನಕ್ಕೇರಿ ಗ್ರಾಹಕರಿಗೂ ಭಾರವಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 39,800 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿತ್ತು. ಇದೀಗ ಸುರಿದ ಮಳೆಗೆ ಅಂದಾಜು 38,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ಹಾನಿಯಾಗಿದೆ. ರೈತರಿಗೆ ನಷ್ಟ ಆಗಿದ್ರೆ ಈರುಳ್ಳಿ ಪೂರೈಕೆಯೂ ಆಗದೆ ಬೆಲೆಯೂ ಭಾರಿ ಏರಿಕೆ ಕಂಡಿದೆ. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ಈರುಳ್ಳಿಗೆ 80-100 ರೂಪಾಯಿಗೆ ಮಾರಾಟವಾಗ್ತಾ ಇದ್ದು ಹಾಗೆಯೇ ಹೊಲದಲ್ಲಿ ಈರುಳ್ಳಿ ಬೆಳೆದಿದ್ದ ರೈತರೇ ಫಸಲು ಸಿಗದೆ ಅಂಗಡಿಯಲ್ಲಿ ಈಗ ಈರುಳ್ಳಿಯನ್ನು ಖರೀದಿಸುವಂತಾಗಿದೆ. ಗದಗ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದ ಮಳೆ ಆಗಿದ್ದರಿಂದ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಸಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದ್ರಹಳ್ಳಿ ಗ್ರಾಮದಲ್ಲಿ ಸುಮಾರು 25 ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಗ್ರಾಮಸ್ಥರು ಯಂತ್ರಗಳ ಮೂಲಕ ನೀರು ಹೊರಹಾಕಿದ್ರು. ಮನೆಯಲ್ಲಿನ ವಸ್ತುಗಳು ಸೇರಿದಂತೆ ದವಸ ಧಾನ್ಯಗಳು ನೀರು ಪಾಲಾಗಿವೆ. ಮಳೆಯಿಂದ ಅಪಾರ ನಷ್ಟ ಆಗಿದ್ರು. ಜನಪ್ರತಿನಿಧಿಗಳು ನೋಡೋಕೆ ಬಂದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯಪುರದಲ್ಲಿ ಭೀಮಾ ನದಿಯ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪಡಿತರ ಕಿಟ್ ವಿತರಣೆ ಮಾಡಲಾಗಿದೆ. ಇಂಡಿ ತಾಲೂಕಿನ ಅಣಚಿ ಚಣೆಗಾವ್ಗಳಲ್ಲಿ ಇನ್ಫೋಸಿಸ್ ಸಂಸ್ಥೆ ಮತ್ತು ರಾಮಕೃಷ್ಣ ಆಶ್ರಮದವರು ಪಡಿತರ ಕಿಟ್ ವಿತರಣೆ ಮಾಡಿದ್ದಾರೆ. ಭೀಮಾ ನದಿ ಪ್ರವಾಹದಿಂದ ತತ್ತರಿಸಿದ ಜನರಿಗೆ ದಿನಪಳಗೆಯ ಅಗತ್ಯ ವಸ್ತುಗಳಾದ ಅಕ್ಕಿ, ಬೇಳೆ, ಅವಲಕ್ಕಿ, ಹಿಟ್ಟು, ಸಕ್ಕರೆ, ಚಹಾಪುಡಿ, ಎಣ್ಣೆ, ಸಾಬೂನು, ಹಾಸಿಗೆ, ಬಿಸ್ಕತ್ತು, ಸ್ಯಾನಿಟೈಸರ್ ಸೇರಿ ಎಲ್ಲಾ ವಸ್ತುಗಳನ್ನು ವಿತರಿಸಲಾಗಿದೆ. ತುಮಕೂರಿನಲ್ಲಿ ಶೇಂಗಾ ಮಂಡಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಶಿರಾ ಮಾರುಕಟ್ಟೆಯಲ್ಲಿ ಶೇಂಗಾ ಬೆಳೆದ ರೈತರು ಪರದಾಡುತ್ತಿದ್ದಾರೆ. ಮಳೆ ನೀರಲ್ಲಿ ಶೇಂಗಾ ಕೊಚ್ಚಿ ಹೋಗಿದೆ. ಶೇಂಗಾ ಉಳಿಸಿಕೊಳ್ಳಲು ಆಗದೆ ರೈತರು ಕಣ್ಣೀರು ಹಾಕಿದ ಘಟನೆ ನಡೆದಿದೆ. ರೈತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸದ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಯಾದಗಿರಿಯಲ್ಲಿ ಭೀಮಾ ನದಿ ಪ್ರವಾಹ ಸಂಕಷ್ಟ ತಂದೊಡ್ಡಿದೆ. ಶಹಾಪುರ ತಾಲೂಕಿನ ಹುರ ಸಗುಂಡಗಿ ಸಮೀಪದ ಸನ್ನತಿ ಬ್ರಿಡ್ಜ್ ಕೆಂಪ್ ಬ್ಯಾರೇಜ್ ಹಾಗೂ ಭೀಮಾ ನದಿ ದೃಶ್ಯ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಸಹಾಯಕ ಆಯುಕ್ತ ಶಂಕರ್ಗೌಡ ಸೋಮನಾಳ, ತಹಶೀಲ್ದಾರ್ ಜಗನ್ನಾಥ್ ರೆಡ್ಡಿ, ಭಾರತೀಯ ಸೇನೆ ತಂಡದ ಭೇಟಿಯ ದೃಶ್ಯ ಡ್ರೋನ್ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಪ್ರವಾಹದಿಂದ ಎಷ್ಟು ಹಾನಿಯಾಗಿದೆ ಅನ್ನುವ ಮಾಹಿತಿ ಸಂಗ್ರಹಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಶಿವನೂರು ಗ್ರಾಮ ಸ್ಥಳಾಂತರ ಮಾಡುವ ಬಗ್ಗೆ ಪರಿಶೀಲನೆ ನಡೆಸ್ತೀವಿ ಅಂತ ಸಿಎಂ ಬಿಎಸ್ವೈ ಭರವಸೆ ನೀಡಿದ್ದಾರೆ. ಭೀಮಾ ನದಿ ಪ್ರವಾಹದಿಂದಾಗಿ ಶಿವನೂರು ಗ್ರಾಮಸ್ಥರು ಸಂಕಷ್ಟಕ್ಕೆ ತುತ್ತಾಗಿದ್ರು. ಗ್ರಾಮ ಸ್ಥಳಾಂತರಿಸುವಂತೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಈ ವರದಿಗೆ ಸ್ಪಂದಿಸಿರುವ ಸಿಎಂ ಶಿವನೂರು ಗ್ರಾಮದ ಸಮಸ್ಯೆ ಶಾಶ್ವತ ಪರಿಹರಿಸುವ ಭರವಸೆ ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಕೂಡ ಶಿವನೂರ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಗ್ರಾಮೀಣ ಭಾಗದಲ್ಲಿ ಏಕಾಏಕಿ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಕಡ್ನೀರು, ಹೊದ್ಕೆ, ಶಿರೂರು ಭಾಗದಲ್ಲಿ ಭಾರೀ ಮಳೆಯಾಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದೆ. ಕೊಯ್ಲು ಮಾಡಿದ ಭತ್ತದ ಬೆಳೆ ಮಳೆಗೆ ತೊಯ್ದು ಹಾನಿಯಾಗಿದೆ. ಹಾಗೆಯೇ ಬಾಳೆ ಅಡಿಕೆ ತೋಟಕ್ಕೂ ನೀರು ಆವರಿಸಿ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿ ಸಂಭವಿಸಿದೆ. ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಿದ್ದು ತಗ್ಗು ಪ್ರದೇಶದ ಮನೆಗಳಿಗೂ ನೀರು ನುಗ್ಗಿ ಅನಾಹುತ ಸೃಷ್ಟಿಯಾಗಿದೆ. ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಯತ್ನಾಳ್ ಹೇಳಿಕೆಗೆ ಸಚಿವೆ ಶಶಿಕಲಾ ಜೊಲ್ಲೆ ಕಿಡಿಕಾರಿದ್ದಾರೆ. ಸಿಎಂ ಯಾಕೆ ಬದಲಾವಣೆ ಆಗ್ತಾರೆ? ಕಳೆದ ವರ್ಷದ ನೆರೆ ಹಾವಳಿಯನ್ನ ಸಿಎಂ ಬಿಎಸ್ವೈ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಸಂಕಷ್ಟದಲ್ಲಿರುವ ರಾಜ್ಯದ ಜನತೆಗೆ ನ್ಯಾಯ ಒದಗಿಸಿದ್ದಾರೆ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಶಶಿಕಲಾ ಜೊಲ್ಲೆ ಹೇಳಿದ್ರು. ಇನ್ನು ಪ್ರವಾಹದ ಪರಿಸ್ಥಿತಿಯಲ್ಲಿ ಯತ್ನಾಳ್ ಅವರು ಹಾಗೆ ಮಾತನಾಡುವುದು ಸರಿಯಲ್ಲ ಅಂತ ಕಿಡಿಕಾರಿದ್ರು. ಯಾಕೆ ಬದಲಾವಣೆ ಆಗ್ತಾರೆ? ಈಗ ಅವರು ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಸ್ಕೋರ್, ಕಳೆದ ಬಾರಿ ಪ್ರವಾಹ ಪರಿಸ್ಥಿತಿ ಬಂದಾಗ, ಕೋವಿಡ್ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ರಾಜ್ಯಕ್ಕೆ ನ್ಯಾಯವನ್ನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಈಗ ಇಂಥ ಪರಿಸ್ಥಿತಿಯಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ನನ್ನಂತೂ ಸರಿ ಅನ್ಸಂಗಿಲ್ಲ. ಅವರು ಅವ್ರಿಗೆ ಏನು ಅನಿಸಿದೆಯೋ ಅದನ್ನು ಹೇಳಿರ್ಬೋದು, ಆದರೆ ಈ ರೀತಿಯಾಗಿ ಎಲ್ಲ ಒಳ್ಳೆ ರೀತಿಯಿಂದ ಅವ್ರು ನಡ್ಸ್ಕೊಂಡು ಹೊರಟಿದ್ದಾರೆ.
ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸುಳ್ಳು ಅಂತ ಕೋಲಾರದಲ್ಲಿ ಅಬಕಾರಿ ಸಚಿವ ಎಚ್ ನಾಗೇಶ್ ಹೇಳಿದ್ದಾರೆ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ಯಡಿಯೂರಪ್ಪ ಅವರನ್ನು ಬಿಜೆಪಿ ಒಮ್ಮೆ ಕಳ್ಕೊಂಡು ಸಾಕಷ್ಟು ಅನುಭವಿಸಿದೆ, ಬಿಎಸ್ವೈ ಇಲ್ಲ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಅಸ್ತಿತ್ವವೇ ಇರೋದಿಲ್ಲ ಅಂತ ಹೇಳಿದ್ರು. ಹಾಗೆ ಬಿಜೆಪಿ ಶಾಸಕ ಯತ್ನಾಳ್ ಆಗಾಗ ಏನೇನೋ ಹೇಳ್ತಾರೆ, ಸಿಎಂ ಬಿಎಸ್ವೈ ಪೂರ್ಣಾವಧಿ ಪೂರೈಸುತ್ತಾರೆ ಅಂತ ಎಚ್ ನಾಗೇಶ್ ವಿಶ್ವಾಸ ವ್ಯಕ್ತಪಡಿಸಿದರು. ಯತ್ನಾಳ್ ಅವರು ಆಗಾಗ್ಗೆ ಹೇಳೋ ಸಹಜ, ಅವರು ಈ ತರ ಏನಾದರೂ ಒಂದು ಹೇಳ್ತಾ ಇರ್ತಾರೆ, ಅದೊಂದು ಅಭ್ಯಾಸ ಅವ್ರಿಗೆ. ಅಂತ ಹೇಳಿಕೆ ಕೊಡುವಂಥ ಅವಸರ ಏನಿರಲಿಲ್ಲ, ಆ ಥರ ಏನಿಲ್ಲ, ಸೂಚನೆಗಳಿಲ್ಲ. ಅವರು ಇನ್ನೂ ಪೂರ್ಣ ಅವಧಿ ಇರ್ತಾರೆ, ಅವರಿಲ್ಲ ಅಂದರೆ ಇಲ್ಲಿ ಬಿಜೆಪಿನೇ ಇಲ್ಲ. ನನ್ನ ಒಂದು ಸ್ವಂತ ಅಭಿಪ್ರಾಯ ಹೇಳೋದಂದರೆ ಅವರೇ ಇರಬೇಕು, ಇಲ್ಲ ಅಂದರೆ ಬಿಜೆಪಿ. ಆರ್ಆರ್ ನಗರದಲ್ಲಿ ಉಪಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಕೈ ಕಮಲ ನಾಯಕರು ಅಬ್ಬರದ ಪ್ರಚಾರ ಶುರು ಮಾಡಿರೋ ಹೊತ್ತಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮುನಿರತ್ನ ಬೆಂಬಲಿಗರು ಹಲ್ಲೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಮುನಿರತ್ನ ಆಪ್ತ ವೇಲು ನಾಯ್ಕರ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿರೋ ಸಂಸದ ಡಿಕೆ ಸುರೇಶ್, ಅಣ್ಣ ಕಾಯ್ತಾವ್ರೆ ಅಂತ ಮುನಿರತ್ನಗೆ ಹೇಳಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಾಗಿದೆ. ಬಿಜೆಪಿಯಲ್ಲಿ ವಲಸಿಗರ ಒಗ್ಗಟ್ಟು ಪ್ರತಿ ಸಂಕಷ್ಟದ ಸಮಯದಲ್ಲೂ ಪ್ರದರ್ಶನವಾಗುತ್ತಿದೆ. ಮೈತ್ರಿ ಬೀಳಿಸುವಾಗಿದ್ದ ಒಗ್ಗಟ್ಟು ಈಗಲೂ ಹಾಗೆ ಇದೆ ಎನ್ನಲಾಗುತ್ತಿದೆ. ಎಂಟಿಬಿ ನಾಗರಾಜ್ ಹಾಗೂ ಎಚ್ ವಿಶ್ವನಾಥ್ಗೆ ಪರಿಷತ್ ಸ್ಥಾನ ಕೊಡಿಸುವಾಗಲೂ ಜೊತೆಗಾರರು ಒಗ್ಗಟ್ಟು ತೋರಿಸಿದ್ರು. ಸಂಪುಟ ವಿಸ್ತರಣೆಯಾದರೆ ಗೆಳೆಯರನ್ನ ಮಂತ್ರಿ ಮಾಡಿ ಅಂತ ಒಗ್ಗಟ್ಟು ತೋರಿಸಿದ್ರು. ಈಗ ಬೈ ಎಲೆಕ್ಷನ್ನಲ್ಲಿ ಮುನಿರತ್ನ ಬೆನ್ನಿಗೆ ಮಿತ್ರ ಮಂಡಳಿ ನಿಂತಿದೆ. ಮುನಿರತ್ನ ಅವರಿಗೆ ಟಿಕೆಟ್ ಮಿಸ್ ಆಗದಂತೆ ವಲಸಿಗರು ನೋಡಿಕೊಂಡ್ರು. ವಲಸಿಗರ ಈ ಒಗ್ಗಟ್ಟು ನೋಡಿ ಮೂಲ ಬಿಜೆಪಿಗರೇ ಬೆಚ್ಚಿ ಬಿದ್ದಿದ್ದಾರೆ. ಹಾಡಹಗಲೇ ಸಿನಿಮೆಯ ಸ್ಟೈಲ್ನಲ್ಲಿ ದರೋಡೆ ನಡೆದಿದೆ. ಚೆನ್ನೈ ಮಹಾರಾಷ್ಟ್ರ ಹೆದ್ದಾರಿಯಲ್ಲಿ ಸಿನಿಮೆಯ ಸ್ಟೈಲ್ನಲ್ಲಿ ಮೊಬೈಲ್ಗಳ ದರೋಡೆ ನಡೆದಿದೆ. ಸುಮಾರು 15 ಕೋಟಿ ಮೌಲ್ಯದ ಎಂಐ ಮೊಬೈಲ್ಗಳನ್ನು ಖದೀಮರು ದೋಚಿದ್ದಾರೆ. ಎಂಐ ಮೊಬೈಲ್ ತುಂಬಿದ್ದ ಕಂಟೈನರ್ ವಾಹನವನ್ನೇ ದರೋಡೆಕೋರರು ಅಪಹರಿಸಿದ್ದಾರೆ. ಅಲ್ಲದೆ ಕಂಟೈನರ್ ಚಾಲಕ ಮತ್ತು ಕ್ಲೀನರ್ನ ಕೈಕಾಲು ಕಟ್ಟಿ ಹಿಗ್ಗಾಮುಗ ತಳಿಸಿದ್ದಾರೆ. ಬಳಿಕ ನಡುವೆ ರಸ್ತೆಯಲ್ಲೇ ಅವರನ್ನ ಬಿಟ್ಟು ಹೋಗಿದ್ದಾರೆ. ತಮಿಳುನಾಡಿನ ಸೂಳಗಿರಿ ಸಮೀಪದ ಮೇಲುಮೈ ಬಳಿ ಈ ಘಟನೆ ನಡೆದಿದೆ. ಚೆನ್ನೈನಿಂದ ಮಹಾರಾಷ್ಟ್ರಕ್ಕೆ ಎಂಐ ಮೊಬೈಲ್ಗಳನ್ನು ಸಾಗಿಸಲಾಗ್ತಾ ಇತ್ತು. ದರೋಡೆಕೋರರು ಕಂಟೈನರ್ ವಾಹನದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮೊಬೈಲ್ಗಳನ್ನು ಬೇರೊಂದು ವಾಹನಕ್ಕೆ ಶಿಫ್ಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹೊಸೂರು ಡಿವೈಎಸ್ಪಿ ಮುರಳಿ ನೇತೃತ್ವದಲ್ಲಿ ದರೋಡೆಕೋರರ ಬಂಧನಕ್ಕಾಗಿ 10 ವಿಶೇಷ ತಂಡ ರಚಿಸಲಾಗಿದೆ. ಗಾಯಾಳು ಚಾಲಕ ಹಾಗೂ ಕ್ಲೀನರ್ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಸುಳಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಯಾವುದೇ ರೀತಿಯ ಸುದ್ದಿ ಆಗಿರ್ಬೋದು, ಎಲ್ಲಿಯದೇ ಸುದ್ದಿ ಆಗಿರ್ಬಹುದು, ಕ್ಷಣ ಮಾತ್ರದಲ್ಲಿ ನಿಮ್ಗೆ ಸಿಗುತ್ತೆ. news18kannada.com ಅನ್ನ ನೀವು ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಸಿಗುತ್ತೆ. ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬೆಂಗಳೂರಿನ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಸೈಯದ್ ಸೇತು ಎಂಬಾತನನ್ನು ಬಂಧಿಸಿದ್ದಾರೆ. ವೃತ್ತಿಯಲ್ಲಿ ಆಟೋ ಡ್ರೈವರ್ ಆಗಿದ್ದ ಸೈಯದ್ ಸೇತು ಡಿಜೆಹಳ್ಳಿ ಠಾಣೆಯ ಮೇಲೆ ನಡೆದ ಅಟ್ಯಾಕ್ನಲ್ಲಿ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಿದೆ. ರಾಯಚೂರಿನ ಮಾನ್ವಿ ತಾಲೂಕಿನ ತಹಶೀಲ್ದಾರ್ ಅಮರೇಶ್ ಬಿರಾದಾರ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ತಮ್ಮ ಕಚೇರಿಯಲ್ಲೇ ಕೆಲಸ ಮಾಡ್ತಾ ಇದ್ದ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ತಹಶೀಲ್ದಾರ್ ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದವು. ಕಚ್ಚಿದ ಹಾವಿನ ಜೊತೆಗೆ ಯುವಕನೊಬ್ಬ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಬಂದಿದ್ದಾನೆ. ಗೋಕುಲ ರಸ್ತೆಯ ನಿವಾಸಿ ವಿಶ್ವನಾಥ್ ಎಂಬಾತ ಡಬ್ಬದಲ್ಲಿ ನಾಗರ ಹಾವು ಹಾಕಿಕೊಂಡು ಆಸ್ಪತ್ರೆಗೆ ಬಂದಿದ್ದಾನೆ. ನಾಗರ ಹಾವು ಕಂಡು ಕಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇಲ್ಲ, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತ ಡಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಮೈಸೂರು ಮೇಯರ್ ತಸ್ಲಿಂ ಕಿಡಿಕಾರಿದ್ದಾರೆ. ಮೈಸೂರು ದಸರಾ ಉದ್ಘಾಟನೆ ವೇಳೆ ಮೇಯರ್ ಅವರನ್ನ ಒಳಗೆ ಬಿಡದಂತೆ ಹೇಳ್ತಾರೆ. ಯಾರ ಮನವೊಲಿಸಲು ಈ ಕೆಲಸ ಮಾಡ್ತಿದ್ದೀರಿ ಅಂತ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರಿಗೆ ಮೇಯರ್ ತಸ್ಲಿಂ ಪ್ರಶ್ನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕೆಐಎಡಿಬಿ ಸಹಾಯಕ ಕಾರ್ಯದರ್ಶಿ ಹರೀಶ್ ಹಳೆಪೇಟ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿ ಹೊಂದಿರುವ ಆರೋಪ ಕೇಳಿಬಂದ ಹಿನ್ನೆಲೆ ಎಸಿಬಿ ದಾಳಿ ಮಾಡಿದ್ದು ಕೆಲ ದಾಖಲೆಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅಪರಾಧ ಆಗಿರಬಹುದು, ಕ್ರೀಡೆ ಅಥವಾ ಮನರಂಜನೆಗೆ ಸಂಬಂಧಪಟ್ಟ ಹಾಗೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸುದ್ದಿಗಳನ್ನು ಕ್ಷಣ ಮಾತ್ರದಲ್ಲಿ ತಿಳ್ಕೊಳ್ಳೋದಕ್ಕೆ news18kannada.com ಲಾಗಿನ್ ಮಾಡಿದ್ರೆ ಎಲ್ಲಾ ಸುದ್ದಿಗಳು ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ಇನ್ನುಳಿದ ಪ್ರಮುಖ 5 ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ.
ದೊಡ್ಡ ಅನಾಹುತದಿಂದ ಇವತ್ತು ಪಾರಾಗಿದ್ದಾರೆ. ವಿಜಯವಾಡ ಜಿಲ್ಲೆಯ ಕನಕದುರ್ಗ ದೇವಸ್ಥಾನಕ್ಕೆ ಇವತ್ತು ಸಿಎಂ ಜಗನ್ ಭೇಟಿ ಕೊಟ್ಟಿದ್ರು. ಆದರೆ ಜಗನ್ ಕಾರ್ಯಕ್ರಮಕ್ಕೆ ಹಾಕಿದ್ದ ವೇದಿಕೆ ಬಳಿಯಿದ್ದ ಬೃಹತ್ ಬಂಡೆಗಳು ಕುಸಿದು ಬಿದ್ದು ವೇದಿಕೆಯೇ ಮುರಿದು ಹೋಗಿದೆ. ಜಗನ್ ಭೇಟಿಗೂ ಒಂದು ಗಂಟೆ ಮೊದಲು ಈ ದುರಂತ ಸಂಭವಿಸಿದೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೇರಳಕ್ಕೆ ಸ್ಥಗಿತಗೊಂಡಿದ್ದ ಅಂತಾರಾಜ್ಯ ಸಾರಿಗೆ ಸಂಚಾರ ಮತ್ತೆ ಪುನರಾರಂಭ ಮಾಡಲಾಗಿದೆ. ಅಕ್ಟೋಬರ್ 23ರಿಂದ ಕೇರಳಕ್ಕೆ ಸಾರಿಗೆ ಬಸ್ ಸೇವೆ ಆರಂಭವಾಗಲಿದ್ದು ಈಗಾಗಲೇ ಮುಂಗಡ ಬುಕ್ಕಿಂಗ್ಗೆ ಅವಕಾಶ ಕೊಡಲಾಗಿದೆ ಅಂತ ಸಾರಿಗೆ ಇಲಾಖೆ ಮಾಹಿತಿ ಕೊಟ್ಟಿದೆ. ಕಲಬುರಗಿಯಲ್ಲಿ ರೈತ ಮುಖಂಡ ಮಾರುತಿ ಮಾನ್ಪಡೆ ಅಂತ್ಯಕ್ರಿಯೆ ನೆರವೇರಿತು. ಹುಟ್ಟೂರು ಕಮಲಾಪುರ ತಾಲೂಕಿನ ಅಂಬಲಗ ಗ್ರಾಮದಲ್ಲಿ ಕೋವಿಡ್ ನಿಯಮಾನುಸಾರ ಅಂತ್ಯಕ್ರಿಯೆ ಮಾಡಲಾಯಿತು. ಅಗಲಿದ ನಾಯಕನಿಗೆ ಜನರು ಅಂತಿಮ ವಿದಾಯ ಹೇಳಿದರು. ಉಡುಪಿಯ ಮಲ್ಪೆ ಮೀನುಗಾರರಿಗೆ ಭರ್ಜರಿ ಬೇಟೆ ಸಿಕ್ಕಿದೆ. ಭಾರೀ ಗಾತ್ರದ ಎರಡು ತೊರಕೆ ಮೀನುಗಳು ಆಳ ಸಮುದ್ರ ದೋಣಿಯ ಮೀನುಗಾರರ ಬಲೆಗೆ ಬಿದ್ದಿದೆ. ಒಂದು ಮೀನು 750 ಕೆಜಿ ಹಾಗೆ ಇನ್ನೊಂದು 250 ಕೆಜಿಯ ಮೀನು ಸಿಕ್ಕಿದ್ದು ಈ ಮೀನುಗಳನ್ನು ಕ್ರೇನ್ ಮೂಲಕ ಇಳಿಸಲಾಯಿತು. ಸ್ಯಾಂಡಲ್ವುಡ್ ಚಿತ್ರೀಕರಣ ಮತ್ತೆ ಆರಂಭವಾಗಿದೆ. ಡಾಕ್ಟರ್ ರಾಜ್ ಕುಟುಂಬದ ಕುಡಿ ಯುವ ನಿರ್ದೇಶಕ ಸಂತೋಷ್ ಅನ್ನವರು ಕ್ಯಾಂಪಸ್ ಕ್ರಾಂತಿ ಎಂಬ ಕಾಲೇಜ್ ಯೂತ್ ಸಬ್ಜೆಕ್ಟ್ ನ ಹೊಸ ಚಿತ್ರ ಪ್ರಾರಂಭಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಖಾಸಗಿ ಶಾಲೆಯೊಂದರಲ್ಲಿ ಚಿತ್ರೀಕರಣ ಭರದಿಂದ ಸಾಗುತ್ತಿದೆ. ಕೊರೋನಾ ಮಧ್ಯೆಯೂ ಕಲಾವಿದರು ತಜ್ಞರು ಬಿಸಿಯಾಗಿದ್ದಾರೆ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.